ನಮಸ್ಕಾರ ವೀಕ್ಷಕರೇ, ಜನರಲ್ ಕೋವಿಡ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಬಕ್ರೀದ್ ಶಾಂತಿ ಸಭೆ, ಈದ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ನಿಷೇಧ. ವಾರ್ತೆಗಳ ವಿವರ. ಮುದ್ದೆ ಬಿಹಾಳ. ಹೆಚ್ಚುತ್ತಿರುವ ಕೊರೋನಾ ವೈರಸ್ ಹಾವಳಿ ನಿಯಂತ್ರಿಸುವ ಉದ್ದೇಶದಿಂದ ಬಕ್ರೀದ್ ಹಬ್ಬದ ದಿನದಂದು ತಾಲೂಕಿನ ಯಾವುದೇ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇರುವುದಿಲ್ಲ. ಜಿಲ್ಲಾಡಳಿತ ಆಯಾ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು, ಸೂಕ್ತ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಪ್ರಾರ್ಥನೆ ಸಲ್ಲಿಸಬೇಕು ಎಂದು ಸಿಪಿ ಆನಂದ್ ವಾಗಮೋಡೆ ಹೇಳಿದರು. ಅವರೆಲ್ಲ ಇದನ್ನ ಮಾನಿಟರ್ ಮಾಡಬೇಕು. ಅಲ್ಲಿ ಪ್ರೇಯರ್ಗೆ ಬರೋರು ಅವ್ರು ಕಡ್ಡಾಯವಾಗಿ ಮಾಸ್ಕ್ ಹಾಕಿರಬೇಕು. ಎರಡನೇದಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಪೊಲೀಸ್ ಠಾಣೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಆಯಾ ಮಸೀದಿಗಳಲ್ಲಿ 50 ಹೆಚ್ಚು ಜನರಿಗೆ ಸೇರಲು ಅವಕಾಶ ಇರುವುದಿಲ್ಲ. ಮಾಸ್ಕ್ ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಬೇಕು. ಪರಸ್ಪರ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. 60 ಮೇಲ್ಪಟ್ಟ ವ್ಯಕ್ತಿಗಳು, 10 ಒಳಗಿನ ಮಕ್ಕಳು ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬೇಕು. ಹಸ್ತಲಾಘವ ಮತ್ತು ಆಲಿಂಗನವನ್ನು ಮಾಡದಿರುವುದು, ಅಪರಿಚಿತರು ಪ್ರಾರ್ಥನೆ ಸಲ್ಲಿಸಲು ಬಂದರೆ ಅವರ ಬಗ್ಗೆ ವಿಶೇಷ ಗಮನ ಹರಿಸುವುದು ಸೇರಿದಂತೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಶಾಂತಿಯುತವಾಗಿ ಗದ್ದಲಕ್ಕೆ ಆಸ್ಪದ ಸಿಗದಂತೆ ಪ್ರಾರ್ಥನೆ ಮಾಡುವಂತೆ ಸೂಚಿಸಿದರು. ಅಂಜುಮನ್ ಅಧ್ಯಕ್ಷ ಅಲ್ಲಾಬಕ್ಷ ನಾಯ್ಕೋಳಿ ಮಾತನಾಡಿ, ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಹಬ್ಬದ ಆಚರಣೆ ಮಾಡಲಾಗುತ್ತಿದೆ. ಅತ್ಯಂತ ಸರಳವಾಗಿ ನಾವು ಹಬ್ಬದ ಆಚರಣೆ ಮಾಡುತ್ತೇವೆ. ಜಗತ್ತಿನಲ್ಲಿ ಅಶಾಂತಿ ಸೃಷ್ಟಿಸುವ ಕೊರೋನಾ ವೈರಸ್ ನಿರ್ಮೂಲನೆಗೆ ಅಲ್ಲಾಹನಲ್ಲಿ ಪ್ರಾರ್ಥನೆ ಸಲ್ಲಿಸುವುದಾಗಿ ತಿಳಿಸಿದರು. ಪುರಸಭೆ ಮಾಜಿ ಸದಸ್ಯ ಬಸವರಾಜ ನಂದಕೇಶ್ವರ ಮಾತನಾಡಿ, ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಬ್ಬಗಳನ್ನು ಸೌಹಾರ್ದಯುತವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಸಲ ಕೊರೋನಾ ಸಂಕಷ್ಟ ಸಮಯವಾಗಿದ್ದರಿಂದ ಸರ್ಕಾರದ ನಿರ್ದೇಶನಗಳನ್ನು ಪಾಲನೆ ಮಾಡುತ್ತಾ ಹಬ್ಬವನ್ನು ಆಚರಿಸಬೇಕಾಗಿದೆ. ಇಲ್ಲದಿದ್ದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಜೊತೆಗೂಡಿಯೇ ಎಲ್ಲ ಹಬ್ಬಗಳನ್ನು ಆಚರಿಸಿಕೊಂಡು ಬರುವುದು ಸಂಪ್ರದಾಯ ಬೆಳೆದುಕೊಂಡು ಬಂದಿದ್ದು, ಇದನ್ನು ಮುಂದುವರಿಸಿಕೊಂಡು ಹೋಗಲು ಇನ್ನಷ್ಟು ದಿನ ಕಾಯಬೇಕಾಗಿರುವುದು ಅನಿವಾರ್ಯ ಎಂದು ಹೇಳಿದರು. ಹಬ್ಬದ ಜೊತೆಗೆ ನಾವಿಲ್ಲಾಂದ್ರೆ ನಮ್ಮ ಹಬ್ಬಗಳಾಗಲ್ಲ, ಅಥವಾ ನೀವಿಲ್ಲಾಂದ್ರೆ ನಮ್ಮ ಹಬ್ಬಗಳಾಗಲ್ಲ. ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಒಟ್ಟಾಗಿ ಬದುಕುವುದಕ್ಕೆ ಈ ಭೂಮಿ ಬಂದೀವಿ. ಆದರೆ ವಿಶೇಷವಾಗಿ ಭಾರತದಲ್ಲಿ ನಾವೆಲ್ಲರೂ ಅದೀವಿ ಅಂದ್ರೆ ನಾವು ಒಟ್ಟಾಗಿ ಬದುಕೋದು ಅನಿವಾರ್ಯ ಅದ. ಯಾಕಂದ್ರೆ ನಾವು ರಚನೆ ಮಾಡಿರುವಂಥ ಕಾಯ್ದೆ ಕಾನೂನು ಆ ರೀತಿ ಅದು ಅಡಿಯೊಳಗೆ ನಾವೆಲ್ಲರೂ ಸೇರಿ ಹೆಂಗೆ ಯಾವ ರೀತಿ ಪೊಲೀಸ್ ಇಲಾಖೆ ನಮ್ಗೆ ಗೈಡ್ಲೈನ್ಸ್ ಕೊಡ್ತದೆ ಅದರ ಆಧಾರದ ಮೇಲೆ ಅವ್ರು ಕೊಟ್ಟಿರುವಂಥ ಗೈಡ್ಲೈನ್ಸ್ನ ನಾವು ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಮಾಡೋದು ಮತ್ತು ಹಬ್ಬವನ್ನು ಯಶಸ್ವಿಗೊಳಿಸೋದು. ಎಷ್ಟು ಯಶಸ್ವಿಗೊಳಿಸ್ಬೇಕು ಅಂತಂದ್ರೆ ಹಬ್ಬ ನಾವು ಇಲ್ಲಿದ್ದವರೆಲ್ಲರೂ ನಾಳೆ ಹಬ್ಬದ ದಿವಸ ಒಬ್ಬೊಬ್ಬರ ಮನೆಯಾಗಿ ಇರಬೇಕು ನಾವು ಅತಿಥಿಗಳಾಗಿ. ಆ ರೀತಿ ಹಬ್ಬ ಆಚರಣೆ ಆಗುವಂಗಾಗಲಿ, ಆ ಭಗವಂತ ನಿಮ್ಮೆಲ್ಲರಿಗೂ ಒಂದು ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ನನ್ನ ಬೇಲಿ ಕ್ರೈಂ SITJ ನೆಲವಾಸಿ ಪುರಸಭೆ ಸದಸ್ಯ ಮಹಿಬೂಬ್ ಗುಣಸಂಗಿ, NSUI ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್, JDS ಜಿಲ್ಲಾ ಕಾರ್ಯದರ್ಶಿ ಅರವಿಂದ್ ಕಾಶಿನಕುಟ್ಟಿ, ರಾಜಶೇಖರ ಹೊಳಿ, ರಾಜು ಬಳ್ಳೊಳಿ, ಶೇಖರ ಡವಡಗಿ, ಮಹಾಂತೇಶ್ ಬುದ್ದಾಳಮಠ್, ಬಸವರಾಜ್ ದಡ್ಡಿ, BS ಹಿರೇಕುರ್ಬಾರ, ಸಂಜೀವ್ ಬಾಗೇವಾಡಿ, ಹನುಮಂತ್ ಕಲ್ಯಾಣಿ, ಪುನೀತ್ ತಿಪ್ಪರಿಗಿ, ಮಂಜುನಾಥ್ ರತ್ನಾಕರ್, ರಫೀಕ್ ಮಕಾಂದಾರ್ ಮತ್ತಿತರರು ಇದ್ದರು. KSSK ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.